ಶಾಲೆ ಬಿಟ್ಟು ಹೋಗುತ್ತಿರುವ ಶಿಕ್ಷಕರಿಗಾಗಿ ಮಕ್ಕಳು ಕಣ್ಣೀರು ಹಾಕಿದ ಪ್ರಸಂಗ ಯಾದಗಿರಿ ಜಿಲ್ಲೆಯಲ್ಲಿ ನಡೆದಿದೆ. ಯಾದಗಿರಿ ಜಿಲ್ಲೆ ವಡಗೇರಾ ತಾಲೂಕಿನ ಶಿವಪುರದ ಶಾಲೆಯ ಶಿಕ್ಷಕ ನಾಗೇಶ್ವರ್ ಸೇವಾ ನಿವೃತ್ತಿ ಹೊಂದಿದರು. ನಿವೃತ್ತಿ ಹೊಂದಿದ ಶಿಕ್ಷಕ ನಾಗೇಶ್ವರ್ ಸಾಕ ಬೀಳ್ಕೊಡುಗೆ ಮಾಡಿದ್ದರು. ಈ ವೇಳೆ ಮಕ್ಕಳು ಸರ್ ಶಾಲೆ ಬಿಟ್ಟು ಹೋಗಬೇಡಿ ಪ್ಲೀಸ್ ಎಂದು ಶಿಕ್ಷಕರನ್ನ ಮಕ್ಕಳು ತಬ್ಬಿಕೊಂಡು ಕಣ್ಣೀರು ಹಾಕಿದರು. ಕಳೆದ 4 ವರ್ಷದಿಂದ ಶಿವಪುರ ಶಾಲೆಯಲ್ಲಿ ಹಿಂದಿ ವಿಷಯದ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ ನಾಗೇಶ್ವರ್ ನಿನ್ನೆ ಸೇವಾ ನಿವೃತ್ತರಾದ ಹಿನ್ನೆಲೆ ಅವರಿಗೆ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಳ್ಳಲಾಗಿತ್ತು. ಇದು ಸುರಪುರ ತಾಲೂಕಿನ ಜಾಲಿಬೆಂಚಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕ ಮಲ್ಲಿನಾಥ್ ಅವರಿಗೆ ನಿನ್ನೆ ಬೀಳ್ಕೊಡುಗೆ ಹಮ್ಮಿಕೊಳ್ಳಲಾಗಿತ್ತು. ಈ ವೇಳೆ ತೆರೆದ ವಾಹನದಲ್ಲಿ ಮೆರವಣಿಗೆ ಮಾಡಿದ ಗ್ರಾಮಸ್ಥರು ಶಿಕ್ಷಕರನ್ನ ಆತ್ಮೀಯವಾಗಿ ಬೀಳ್ಕೊಟ್ಟರು.